ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ಒಲವೆಂಬ ಸುಂದರ ಒಗಟು ಕಥಾ ಸಂಕಲನದಿಂದ ಆಯ್ದ ಮತ್ತೊಂದು ಭಾವನಾತ್ಮಕ ಕಥೆ ಸೋಡಾಚೀಟಿ. ಇದನ್ನು ಧ್ವನಿ ಪ್ರಸ್ತುತಿಪಡಿಸುತ್ತಿರುವವರು ಗುರುಪ್ರಸಾದ್ ಹಾಲ್ಕುರಿಕೆ. ಅವಳು ಕೆನ್ನೆಗೈಯಾಗಿ ಎದುರಿಗೆ ಇದ್ದ ಆ ಜಲಪಾತದಿಂದ ನೀರು ಹಾಲಿನ ನೊರೆಯಂತೆ ಧುಮ್ಮಿಕ್ಕುವುದನ್ನೇ ನೋಡುತ್ತಾ ಒಂದು ಬಂಡೆಯ ಮೇಲೆ ಕುಳಿತು ಯೋಚಿಸುತ್ತಿದ್ದಳು. ಪತಿ ಪತ್ನಿಯರ ನಡುವೆ ಅವನೋ ಯಾ ಅವಳೋ ಪ್ರವೇಶ ಮಾಡುವುದರ ಹಿನ್ನೆಲೆಯಲ್ಲಿ ಕೆಲವೊಮ್ಮೆ ಗಂಭೀರ ಕಾರಣಗಳು ಅಡಗಿರುತ್ತವೆ. ಇಂಥ ಸಂದರ್ಭಗಳಲ್ಲಿ ಸಮಾಜ ಅಪವಾದ ಹೊರಿಸುವುದು ಅವಳ ಮೇಲೆ. ಮದುವೆಯಾಗಿದೆ ಎಂದು ಎಂಥವನೇ ಆದರೂ ಏನೇ ಆದರೂ ಹೇಗೋ ಹೊಂದಿಕೊಂಡು ಇರಲೇಬೇಕೇ? ಮದುವೆಗೆ ಮುನ್ನ ಕಟ್ಟಿಕೊಳ್ಳುವವನ ಒಂದಿಷ್ಟು ಪರಿಚಯವೂ ಇರುವುದಿಲ್ಲ. ಹಾಗೆ ಅವನಿಗೂ ಅಷ್ಟೇ, ಬಾಹ್ಯ ರೂಪ ನೋಡಿದಾಕ್ಷಣ ಅಂತರಂಗದ ಗುಣ ಸ್ವಭಾವಗಳೆಲ್ಲ ಬಯಲಾಗಿ ಬಿಡುತ್ತವೆಯೇ. ಮದುವೆ ಮಾಡಿ ಧಾಮ್ ಧೂಮ್ ಎಂದು ತಂದೆ ತಾಯಿಗಳು ಅಕ್ಷತೆ ಕಾಳು ತಲೆಯ ಮೇಲೆ ಎರಚಿ ಆಶೀರ್ವದಿಸಿ ತಮ್ಮ ಜವಾಬ್ದಾರಿ ಮುಗಿಯಿತು ಎಂದು ನೆಟ್ಟಿಸಿರ್ಬಿಡುತ್ತಾರೆ. ಆಮೇಲೆ ಯಾರನ್ನೂ ಹೊಣೆ ಮಾಡುವ ಹಾಗಿಲ್ಲ, ಎಲ್ಲರೂ ನಿನ್ನ ಹಣೆಯ ಬರಹ ಎಂದು ಬಿಡುತ್ತಾರೆ. ಇಂಥ ವಿಚಾರಗಳೇ ಇತ್ತೀಚೆಗೆ ಅವಳ ತಲೆಯಲ್ಲಿ ಸುಳಿಯುತ್ತಿದ್ದವು. ಗಂಡನ ಶೋಷಣೆಗೆ ಬೆಚ್ಚಿ ಸುಪ್ತವಾಗಿ ಅಂತರಂಗದೊಳಗೆಲ್ಲೋ ಬಿದ್ದುಕೊಂಡಿದ್ದ ಪ್ರತಿಭಟನೆಯ ಮನೋಭಾವ ಈಗ ಅದಮ್ಯವೆನಿಸಿ ದಂಗೆ ಏಳುವಂತಾಗಿದೆ. ಅವಳು ಹೀಗೆ ಯೋಚಿಸುತ್ತಾ ನೆಟ್ಟುಸಿರು ಬಿಟ್ಟು ಕುಳಿತಿದ್ದ ಭಂಗಿ ಬದಲಿಸಿದಳು. ಅವಳು ತನ್ನ ಗೆಳೆಯನ ಬರವಿಗಾಗಿ ಕಾಯ್ತಾ ಕುಳಿತಿದ್ದಳು. ಇಬ್ಬರೂ ಪರಸ್ಪರ ಭೇಟಿ ಮಾಡುವ ಸ್ಥಳ ಅದಾಗಿತ್ತು. ಮತ್ತೆ ಚಿಂತೆ ಅವಳನ್ನು ತನ್ನ ತೆಕ್ಕೆಗಿಳಿದು ಕೊಂಡಿತು. ತನಗೆ ಮದುವೆಯಾಗಿದೆ, ಒಂದು ಮಗುವೂ ಇದೆ, ಆದರೂ ಇವನ ಸ್ನೇಹ ಮಾಡಿದೆ. ಆಕಸ್ಮಿಕವಾಗಿ ಆರಂಭವಾದ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಗಂಡಸರೆಲ್ಲ ಒಂದೇ ಎಂಬ ಅವಳಲ್ಲಿ ನೆಲೆಯೂರಿದ್ದ ತಪ್ಪು ಭಾವನೆಯಿಂದ ಸಕಾರಾತ್ಮಕ ಭಾವದೆಡೆಗೆ ತಿರುಗಿಸಿದ್ದ ಹೂ ಮನಸ್ಸಿನ ಧೀರ ಅವನು. ಬೇಡ ಈ ಜೀವ, ಈ ಜೀವನ ಎಂದು ಹತಾಶಳಾಗಿದ್ದ ಸಂದರ್ಭದಲ್ಲಿ ಯಾರೊಂದಿಗೂ ಹೇಳಿಕೊಳ್ಳದ ಸಂಕಟಗಳನ್ನು ತೆರೆ ತೆರೆದು ಅವನೆದೆಗೊರಗಿ ನೆಟ್ಟಿಸಿರ್ಬಿಡುತ್ತಾ, ಒಮ್ಮೊಮ್ಮೆ ನೋವು ನುಂಗುತ್ತಾ, ಒಮ್ಮೊಮ್ಮೆ ತಡೆಯಲಾರದೆ ಅಳುತ್ತಾ ಎಲ್ಲವನ್ನೂ ಮುಕ್ತವಾಗಿ ಹೇಳಿಕೊಂಡಿದ್ದಳು. ಮೃದುವಾದ ಹಿತವಾದ ಮಾತುಗಳಲ್ಲಿ ಆತ ಸಾಂತ್ವನದ ಮಳೆಗರೆದಿದ್ದ. ನಿನಗಾಗಿ ನಾನಿದ್ದೇನೆ ಎಂಬ ಆತ್ಮವಿಶ್ವಾಸವನ್ನು ಚಿಮ್ಮಿಸುವ ಅವನ ಹೊಳೆಯುವ ಕಣ್ಣುಗಳನ್ನು ಅವಳು ನಂಬಿದಳು. ಜೀವನಕ್ಕೆ ಬೆನ್ನು ತಿರುಗಿಸಿ ಸಾವಿನೆಡೆ ಮುಖ ಮಾಡಿ ನಿಂತಿದ್ದವಳಿಗೆ ಮತ್ತೆ ಆಶಾಭಾವ ಅಂತರಂಗದೊಳಗೆ ಪುಟಿದೇಳುವಂತೆ ಮಾಡಿದವನು. ಇಂಥವನನ್ನು ಬಿಟ್ಟುಕೊಡಲು ಅವಳ ಮನ ಒಪ್ಪಲಿಲ್ಲ. ತನ್ನ ನೆರವಿಗೆ ಬಾರದ ಸಮಾಜ ಏನಾದರೂ ಅನ್ನಲಿ, ನನಗೇನು ಎಂದು ಮನಸ್ಸು ಮಂಡು ಹಿಡಿದಿತ್ತು. ಹಾಗೆಂದು ಸಂಪ್ರದಾಯಸ್ಥ ಮನೆಯಲ್ಲಿ ಸಂಸ್ಕಾರಕ್ಕೆ ಬದ್ಧವಾಗಿ ಬೆಳೆದವಳಿಗೆ ಈಗ ಸುಲಭವಾಗಿ ಗಂಡನನ್ನೂ ತೊರೆಯಲಾಗುತ್ತಿಲ್ಲ. ಆಕಸ್ಮಿಕ ಅವಘಡವೊಂದರಲ್ಲಿ ತನ್ನ ಪತ್ನಿಯನ್ನು ಕಳೆದುಕೊಂಡು ವಿಧುರನಾಗಿರುವ ಅವನು ಪುಟಾಣಿ ಮಗಳೊಂದಿಗೆ ಬಾಳುತ್ತಿದ್ದಾನೆ. ಇಬ್ಬರ ಸ್ನೇಹ ಸಹಜವಾಗಿ ಪ್ರೀತಿ ಪ್ರೇಮದಡಿಗೆ ಹೊರಳುತ್ತಿದೆ ಎಂಬ ಅರಿವು ಬಂದಾಗ ಅವಳು ಬೆಚ್ಚಿದಳು. ಆದರೆ ಅದು ಸಂಭವಿಸಿಯಾಗಿತ್ತು. ಅವನು ಅಪಾರ ಸಹನೆಯಿಂದ ಸಾಂತ್ವನ ಹೇಳಿ ಬದುಕಿನಡೆಗೆ ಅವಳನ್ನು ತಿರುಗಿಸಿದವನು. ಹೆಣ್ಣು ದಿಕ್ಕಿಲ್ಲದ ತನ್ನ ಮನೆಗೆ ಅವಳು ಬೇಗ ಬರಲೆಂದು ಹಾರೈಸುತ್ತಿದ್ದಾನೆ. ಯಾವ ನಿರ್ಧಾರಕ್ಕೂ ಬಾರದೆ ಅವಳಿನ್ನೂ ತೊಳಲಾಟದಲ್ಲಿ ಮುಳುಗಿರುವುದನ್ನು ಕಂಡು ಸಿಟ್ಟಿಗೆದ್ದಿದ್ದಾನೆ. ಅವರಿಬ್ಬರೂ ಪರಸ್ಪರ ಭೇಟಿಯಾಗಲು ಕಾರಣರಾದವರು ಅವರ ಪುಟ್ಟ ಮಕ್ಕಳೇ. ಇಬ್ಬರೂ ಒಂದೇ ಶಾಲೆ, ಒಂದೇ ತರಗತಿ. ಅವನು ಮಗಳನ್ನು ಬಿಡಲು ಕರೆದೊಯ್ಯಲು, ಅವಳು ಮಗನನ್ನು ಬಿಡಲು ಕರೆದೊಯ್ಯಲು ಪ್ರತಿದಿನ ಅನಿವಾರ್ಯವಾಗಿ ಬರಲೇಬೇಕಾಗಿತ್ತು. ದಿನ ದಿನ ನೋಡು ನೋಡುತ್ತಾ ಹಿಂದಕ್ಕೆ ಬರಲಾಗದಷ್ಟು ಮನಸ್ಸುಗಳು ಬೆರೆತು ಹೋಗಿದ್ದವು. ಇನ್ನೇನು ಅವನು ಬರುತ್ತಾನೆ ಅಂದುಕೊಳ್ಳುತ್ತಿದ್ದ ಹಾಗೆ ದೂರದಲ್ಲಿ ತುಂಬುದೋಳಿನ ಆಕಾಶ ನೀಲಿ ಬಣ್ಣದ ಶರ್ಟು, ಕಪ್ಪು ಪ್ಯಾಂಟು ತೊಟ್ಟು, ಎರಡು ಕೈಗಳನ್ನು ಜೇಬುಗಳಲ್ಲಿ ಇಳಿಬಿಟ್ಟು ಅದೇ ಆಕರ್ಷಕ ನಡಿಗೆಯಲ್ಲಿ ಗೊರುತ್ತಿದ್ದವನು ದೂರದಿಂದಲೇ ಕೈ ಬೀಸಿದ. ಬಂದವನೇ, ಓಹ್ ಕಾಯಿಸಿಬಿಟ್ಟೆನೆ, ಬಂದು ಎಷ್ಟೊತ್ತಾಯ್ತು ಎನ್ನುತ್ತಾ ಎದುರಿನ ಬಂಡೆ ಮೇಲೆ ಕುಳಿತ. ಅದೊಂದು ಬಹು ರಮ್ಯ ಪ್ರಕೃತಿ ತಾಣ. ಜಲಪಾತದಿಂದ ಕೆಳಗೆ ಬಿದ್ದ ನೀರಿನ ಸ್ವಲ್ಪ ಭಾಗ ಅಲ್ಲಲ್ಲೇ ಇದ್ದ ಬಂಡೆಗಳ ಮಧ್ಯೆ ಸಣ್ಣಗೆ ಜಿನುಗಿದಂತೆ ಹರಿಯುತ್ತಿತ್ತು. ಜಲಪಾತವನ್ನು ಬಳಸಿ ಬೆಳೆದಿದ್ದ ಹಸಿರು ಗಿಡ ಮರಗಳು ಪ್ರೇಮಿಗಳ ಭೇಟಿಗೆ ಹೇಳಿ ಮಾಡಿಸಿದಂತಿತ್ತು. ಬಿಟ್ಟು ಬಿಡು ನಿನ್ನ ಗಂಡನನ್ನು, ಕೊಟ್ಟು ಬಿಡು ಸೋಡಾ ಚೀಟಿ ಎಂದ ಅವನು. ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ಅಲವತ್ತುಕೊಳ್ಳುತ್ತಾ ಹೇಳಿದ. ಕೈಗಳನ್ನು ಮೆಲ್ಲಗೆ ಬಿಡಿಸಿಕೊಂಡು ಮುಗುಳು ನಗುತ್ತಾ, ಆವೇಶಕ್ಕೆ ಒಳಗಾಗಬೇಡ, ಅದಷ್ಟು ಸುಲಭವಲ್ಲ ಎಂದಳು. ಅವನ ಮುಖದ ಮೇಲೆ ಆತಂಕ ಮೂಡಿತು. ಹಾಗಾದರೆ ನಾನೇನು ಮಾಡಲಿ,
ನಿನ್ನನ್ನಲ್ಲದೆ ನನ್ನವಳ ಸ್ಥಾನಕ್ಕೆ ಬೇರೆ ಯಾರನ್ನೂ ಊಹಿಸಿಕೊಳ್ಳಲಾರೆ. ಅವನಿಗೆ ಹೇಗೆ ವಿವರಿಸಿ ಹೇಳುವುದೆಂದು ತೋಚದೆ ಸದ್ಯಕ್ಕೆ ಈ ವಿಷಯವನ್ನು ವಿನೋದದಲ್ಲಿ ತಿಳಿಸುವುದೇ ಸರಿ ಎಂದು ತೀರ್ಮಾನಿಸಿದಳು. ಅವಳ ಮೌನ ಅವನನ್ನು ಇನ್ನಷ್ಟು ಕೆಣಕಿತು. ನಿನ್ನ ಮೌನವನ್ನು ನಾನು ಏನೆಂದು ಅರ್ಥ ಮಾಡಿಕೊಳ್ಳಲಿ? ಅವಳು ತುಟಿಯಂಚಿನ ತುಂಟ ನಗೆಯೊಂದು ತೇರಿಸುತ್ತಾ ನಿನಗೇನಿಸುತ್ತದೋ ಹಾಗೆ ಅರ್ಥ ಮಾಡಿಕೋ ಎಂದಳು. ಇದ್ಯಾವ ಸೀಮೆ ಮಾತು? ನೀನು ತೊರೆದರೆ ನಾನು ಬರಿತಂತೆ ಎಂದ. ನೀನು ಇಷ್ಟು ಭಯಾನಕವಾಗಿ ಮಾತನಾಡಲು ಎಲ್ಲಿ ಕಲಿತೆ ಎಂದು ಮೋಹಕವಾಗಿ ಕತ್ತು ಹೊರಳಿಸುತ್ತಾ ನಾಟಕೀಯವಾಗಿ ಅಂದವಳನ್ನು ಕೋಪದಿಂದ ನೋಡುತ್ತಾ, ನೀನು ಹೀಗೆಲ್ಲ ಮಾತನಾಡುತ್ತಿದ್ದರೆ ನಾನು ಇನ್ನಷ್ಟು ಹುಚ್ಚನಾಗುತ್ತೇನೆ ಎಂದ. ಅವಳು ಮತ್ತೆ ನಗುತ್ತಾ, ಹುಚ್ಚ, ಆಸ್ಪತ್ರೆಗಳಿಗೇನು ಈ ಊರಿನಲ್ಲಿ ಬರವಿಲ್ಲ ಬಿಡು ಎಂದಳು. ಸಾಕು ತಮಾಷೆ, ಇದು ನನ್ನ ಬದುಕಿನ ಪ್ರಶ್ನೆ. ನೀನಿಲ್ಲದ ಬದುಕು ಊಹಿಸಲಾರೆ. ನನಗೆ ಸಾವೇ ಗತಿ, ಸ್ವಲ್ಪ ಗಂಭೀರವಾಗು ಎಂದ. ಅವಳು ಮತ್ತೆ ಭಯಾನಕ ಎಂದು ಕಿಲಕಿಲ ನಕ್ಕವಳನ್ನು ಸಿಟ್ಟಿನಿಂದ ನೋಡುತ್ತಾ, ನಿನಗೆ ತಮಾಷೆ, ನಾನಿಲ್ಲಿ ಸಾಯುತ್ತಿದ್ದೇನೆ ಎಂದ. ಓಹೋ, ಮತ್ತೆ ಅದೇ ಬಿಟ್ಟರೆ ಇವತ್ತು ದಿನವೆಲ್ಲ ಅದೇ ಮಾತನಾಡುತ್ತಿರುತ್ತೀಯ? ಬಾ, ನಿನಗೆ ಇಷ್ಟವಾದ ಬೇಲ್ಪುರಿ ಕುಡಿಸುತ್ತೇನೆ ಎಂದಳು. ಅವನು ಕೋಪದಿಂದ, ನನಗೇನು ಬೇಡ, ನನ್ನದು ಸೇರಿಸಿ ನೀನೇ ತಿನ್ನು. ಮಳೆ ಒಂದು ತೀರ್ಮಾನಕ್ಕೆ ಬರಲೇಬೇಕು, ಇಲ್ಲದಿದ್ದರೆ ನನ್ನ ಎನ್ನುತ್ತಿದ್ದಂತೆ ಅವಳು ತಕ್ಷಣ ಎದ್ದು ಅವನ ತುಟಿ ತೆರೆಯದಂತೆ ಬೆರಳುಗಳಿಂದ ಮುಚ್ಚಿ, ಆ ಅಪಶ್ರುತಿಯ ಕೆಟ್ಟ ಶಬ್ದ ಮತ್ತೆ ಬೇಡ, ನನ್ನಲ್ಲಿ ಬದುಕುವ ಆಸೆ ಹುಟ್ಟಿಸಿದ ನಿನ್ನನ್ನು ನಾನು ಕಳೆದುಕೊಳ್ಳುತ್ತೇನೆಯೇ? ಸುಮ್ಮನೆ ತಮಾಷೆ ಮಾಡಿದೆ, ಎಲ್ಲಿ ನಗು, ಕಮಾನ್ ಚೀರಪ್ ಎಂದು ಅವನ ಕಾಪಿನಲ್ಲಿ ಮೃದುವಾಗಿ ಕೈ ಆಡಿಸಿದಾಗ ಅವನು ಕರೆಗೆ ಹೋದ. ನಡಿ ನಡಿ, ಈಗ ನಾನೇ ಬೇಲ್ಕೊಡಿಸುತ್ತೇನೆ ಎಂದ. ಅವಳು ನಗುತ್ತಾ, ಯಾವ ಅಪರಾಧ ಮಾಡಿ ಜೈಲಿಗೆ ಹೋಗಿದ್ದೇನೆ ನೀನು ಬೇಲ್ಕೊಡಿಸಲು ಎಂದಳು. ಸಾಕು ಬಾ ತಮಾಷೆ ಎಂದು ಅವಳ ಕೈ ಹಿಡಿದು ಕರೆದೊಯ್ದ. ಇಬ್ಬರು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಚಾಟ್ಸ್ ಅಂಗಡಿಯಡಿಗೆ ನಡೆದರು. ಅವನು ಬೇಲ್ಪುರಿ ತಿಂದ ನಂತರ ಅವಳು, ನೋಡಲಿ, ಅವರು ಸೋಡಾ ಕುಡಿಯುತ್ತಿದ್ದಾರೆ, ನಿನಗೆ ಬೇಡವೇ ಎಂದಳು. ಆ ಅಂಗಡಿ ಆ ಭಾಗದಲ್ಲಿ ಜನಪ್ರಿಯವಾಗಿತ್ತು, ಸದಾ ಜನರು ತುಂಬಿರುತ್ತಿದ್ದರು. ಅವನು ಅವಳ ಕಿವಿಯಲ್ಲಿ, ಆ ಸೋಡಾ ನನಗೆ ಬೇಡ, ನಿನ್ನ ಗಂಡನಿಗೆ ಸೋಡಾ ಸಿಕ್ಕಿಕೊಡು ಸಾಕು ಎಂದು ಪಿಸುಗುಟ್ಟಿ ನಕ್ಕ. ಅವಳು ಮತ್ತದೇ ಉತ್ತರವನ್ನು ಪಿಸುಗುಟ್ಟಿದಳು, ಅದಷ್ಟು ಸುಲಭವಲ್ಲ. ಬೇಲ್ಪುರಿ ತಿಂದು ಮುಗಿಸಿ ಅದೇ ಜಾಗಕ್ಕೆ ಬಂದು ಕುಳಿತರು. ಬೇಸಿಗೆ ಸುಡು ಬಿಸಿಲಿನಲ್ಲಿ ಬೆಂದು ಬಂದ ಯಾರಿಗಾದರೂ ಆ ಜಾಗ ಅಪ್ಯಾಯಮಾನವಾಗಿರುತ್ತಿತ್ತು. ನೀರು, ಬಂಡೆಗಳು, ಮರಗಿಡಗಳು, ಸೂರ್ಯನ ಬೆಳಕು ಆಗ ಸಂಗಮಿಸಿದರೆ ಸಾಕು, ಅದೊಂದು ಪ್ರಕೃತಿ ರಮ್ಯ ದೃಶ್ಯವೇ ಸರಿ. ಇನ್ನೇನು, ಮಕ್ಕಳ ಶಾಲೆ ಬಿಡುವ ಸಮಯವಾಗುತ್ತದೆ, ಅರ್ಧ ಗಂಟೆ ಇದೆ, ಇನ್ನು ಸ್ವಲ್ಪ ಹೊತ್ತು ಕುಳಿತಿದ್ದು ಎದ್ದು ಹೋಗೋಣ, ಅಡುಗೆ ಕೆಲಸ ಮುಗಿಸಿ ಬಂದಿದ್ದೇನೆ ಸದ್ಯ ಎಂದಳು. ಅವನು, ನನಗೆ ಅಡುಗೆ ಮಾಡಿಕೊಡಲು ಯಾವಾಗ ಬರುತ್ತೀಯಾ ಎಂದು ಮಾರ್ಮಿಕವಾಗಿ ಕೇಳಿದ. ಅವಳು ಸುಮ್ಮನೆ ನಕ್ಕಳು. ಅವನು ಹಳೆಯದನ್ನು ಮೆಲುಕು ಹಾಕುತ್ತಾ, ಅವಳಿರುವವರೆಗೂ ಯಾವತ್ತೂ ಅಡುಗೆ ಎಂದು ಸರಿಯಾಗಿ ಮಾಡಿದ್ದೇ ಕಾಣೆ. ಸದಾ ಗೆಳತಿಯರು, ಕ್ಲಬ್ಬು, ಸಮಾಜ, ಒಮ್ಮೊಮ್ಮೆ ಬೆಳಗ್ಗೆ ಮನೆ ಬಿಟ್ಟರೆ ನನಗೆ ಮಗುವಿಗೆ ಇಬ್ಬರಿಗೂ ಉಪವಾಸವೇ, ಹೆಸರಿಗೆ ಹೆಂಡತಿ. ಅವಳೆಂದೂ ನನ್ನ ಆತ್ಮಸಂಗಾತಿಯಾಗಿರಲಿಲ್ಲ ಬಿಡು, ಆ ವಿಷಯವೆಲ್ಲ ನಿನಗೆ ಎಷ್ಟೋ ಸಲ ಹೇಳಿದ್ದೇನೆ ಎಂದು ನಿಟ್ಟುಸಿರುಬಿಟ್ಟನು. ಅವಳು, ನಾನು ನಿಜವಾದ ಅರ್ಥದಲ್ಲಿ ಆತ್ಮಸಂಗಾತಿಯಾಗುತ್ತೇನೆ ಎಂದು ಹೇಗೆ ಹೇಳಬಲ್ಲೆ? ಮತ್ತೆ ತುಂಟನಗೆ. ಅವನು, ತುಂಬಾ ಗೋಳು ಹಿಡಿದುಕೊಳ್ಳುತ್ತಿದ್ದೀಯಾ, ನಾನು ಬರ್ತೇನೆ ಎಂದು ಹೊರಡಲನ್ನು ಹೋದ. ಕೈಗಳನ್ನು ಪ್ಯಾಂಟ್ ಜೇಬಿನಲ್ಲಿ ತುರುಕಿ ಅವಳು ಕಿಲಕಿಲನೆ ನಗುತ್ತಾ, ಸಿರ್ಕಬ್ಬಿವಗೆ ಎಂದಳು ರಾಗವಾಗಿ. ಅವನು ಕೋಪದಿಂದ ಬಲಗೈ ಮುಷ್ಟಿ ಮಾಡುತ್ತಾ, ನನ್ನ ಕೈಯಲ್ಲಿ ಏಟು ತಿನ್ನುತ್ತೀಯ ಇವತ್ತು ಎಂದ. ಪರವಾಗಿಲ್ಲ ಹೊಡಿ, ಜೋರಾಗಿಯೇ ಏಟು ಕೊಡು, ನನ್ನ ಗಂಡ ನನಗೆ ಅಭ್ಯಾಸ ಮಾಡಿಸಿದ್ದಾನೆ ಎಂದು ನಗಲು ಪ್ರಯತ್ನಿಸಿದಾಗ ಹೊರಹೊಮ್ಮಿದ ಕಣ್ಣೀರು ಎರಡೂ ಕಪೋಲಗಳ ಮೇಲೆ ಹರಿಯಲಾರಂಭಿಸಿದು. ಇಷ್ಟೇನೆ ನಿನ್ನ ಧೈರ್ಯ? ಅರಳು ಹುರಿದಂತೆ ಮಾತನಾಡುತ್ತಿದ್ದೆ. ಸ್ವಲ್ಪ ತಾಳು, ಅದಕ್ಕೆಲ್ಲ ಪೂರ್ಣ ವಿರಾಮ ಹಾಕುವ ಸಮಯ ಬರಲಿದೆ. ಕಿಲಕಿಲ ಅಂತ ನಗುತ್ತಿದ್ದವಳು ಹೀಗೆ ಅಳುವುದೇ? ಛೀ ಹುಚ್ಚಿ, ಮುತ್ತಿನಂತೆ ಅರಳುತ್ತಿರುವ ನಿನ್ನ ಕಂಬನೆಯನ್ನು ಒರೆಸುವ ಭಾಗ್ಯವನ್ನು ಈ ಕೈಗಳಿಗೆ ನೀಡು ದೇವಿ ಎಂದು ಅಣಕವಾಡಿದ. ಒರೆಸಿದಷ್ಟು ಕಣ್ಣೀರ ಧಾರೆ ಕಡಿಮೆಯಾಗದೆ ಹೋದಾಗ, ನಾನಿದ್ದೇನೆ ನಿನಗಾಗಿ ಇನ್ನೆಲ್ಲ ಸ್ವಲ್ಪ ದಿನ, ಅಳಬೇಡ, ಛೀ ಹುಚ್ಚಿ ಎಂದ ಪ್ರೀತಿಯಿಂದ. ಒಂದು ಕ್ಷಣ ಸಮಾಧಾನ ಮಾಡಿಕೊಂಡು, ಹೌದು ನಾನು ಹುಚ್ಚಿ, ಆಗಲೇಳು, ಇಬ್ಬರೂ ಹೋಗಿ ಸೇರಿದರಾಯಿತು, ಎರಡು ಬೆಡ್ಗಳು ಸಿಗೋಲ್ವಾ ಇಬ್ಬರಿಗೂ? ಅವನು, ಅಬ್ಬಬ್ಬಾ, ಏನೇನು ಕಲ್ಪನೆ ನಿನ್ನದು, ನಾನಿನ್ನೂ ಇಲ್ಲೇ ಇದ್ದರೆ ನಾನು ಅದೇ ಆಗುತ್ತೇನೆ, ಹೇಳು, ಸ್ಕೂಲ್ ಬಿಡುವ ಹೊತ್ತಾಯಿತು, ಮಕ್ಕಳು ಕಾಯಬೇಕಾಗುತ್ತದೆ ಎಂದ. ಅವಳು ಅದೇ ತುಂಟತನದ ಲಹರಿಯಲ್ಲಿ, ಆದರೆ ಒಂದೇ ಕಡೆ ಇರೋಕ್ಕಾಗಲ್ಲ, ವಾರ್ಡ್ಗಳು ಬೇರೆ ಬೇರೆ, ಹುಚ್ಚರಿಗೂ ಒಂದಿಷ್ಟು ತಂಗಾಳಿ ಸೇವನೆ ಬೇಕು ಅಂತ ಮನೋವೈದ್ಯರಿಗೆ ಖುದ್ದು ಅನಿಸಿದಾಗ ಹೊರಗೆ ಬಿಡುತ್ತಾರೆ ಬಿಡು.
ಆ ಸಮಯದಲ್ಲಿ ಹೇಗಾದರೂ ಮಾಡಿ ನಾವಿಬ್ಬರು ಒಂದೆಡೆ ಗೋಪ್ಯವಾಗಿ ಸೇರಬಹುದು ಎಂದಳು. ನಿನಗೆ ಕೀಟಲೆ ಬುದ್ಧಿ ಎಷ್ಟಿದೆ ಎಂದರೆ, ಅಳುತ್ತಿದ್ದವಳು ಕೀಟಲೆ ಮಾಡುವುದಕ್ಕಾಗಿ ಅವಳು ನುಂಗಿಕೊಂಡು ಏನೇನೋ ಹುಚ್ಚು ಕಲ್ಪನೆಗಳು ನಿಂದು ಎಂದು ನಗತೊಡಗಿದ. ಅವಳು ಎಲ್ಲ ತಮಾಷೆಗಾಗಿ, ಇಲ್ಲದಿದ್ದರೆ ಜೀವನ ಶೂನ್ಯವಾಗಿ ಬಿಡುತ್ತದೆ ಎಂದಳು. ಇಬ್ಬರು ಎದ್ದು ಶಾಲೆಯ ಕಡೆಗೆ ಹೊರಟರು. ಲೇಖಕಿಯ ಸ್ವಗತ. ನಾನು ಕಥೆಯನ್ನು ಸದ್ಯಕ್ಕೆ ಇಲ್ಲಿಯೇ ನಿಲ್ಲಿಸಿ ಬರೆದಿದ್ದ ಪುಟಗಳನ್ನು ಜೋಡಿಸಿ ಇಟ್ಟು ಆರಾಮ ಕುರ್ಚಿಯಲ್ಲಿ ಯೋಚಿಸುತ್ತಾ ಕುಳಿತೆ. ಮುಂದಕ್ಕೇನು ಮಾಡಲಿ ಎಂಬುದೇ ನನ್ನ ಮುಂದಿದ್ದ ಪ್ರಶ್ನೆ. ಇದಕ್ಕೊಂದು ಸ್ವಾರಸ್ಯಪೂರ್ಣ ಅಂತ್ಯ ನೀಡಬೇಕು. ಯಾವ ರೀತಿ ಮಾಡಿದರೆ ಚಂದವಾದೀತು? ಅವಳು ಗಂಡನಿಗೆ ಸೋಡಾ ಚೀಟಿ ಕೊಡುವಂತೆ ಮಾಡಲೇ? ಆದರೆ ಅದು ಸರಿ ಹೋಗುತ್ತದೆಯೇ ಎಂದು ಯೋಚಿಸುತ್ತಿದ್ದಂತೆ ಮಂಪರ್ ಕವಿದಂತಾಯಿತು. ನಿದ್ದೆ ಆವರಿಸಿತು. ಇದ್ದಕ್ಕಿದ್ದಂತೆ ಯಾರೋ ಮುಂದೆ ಬಂದು ನಿಂತಂತಾಯಿತು. ಕೈ ಮುಷ್ಟಿ ಹಿಡಿದು ಹೊಡೆಯಲು ಬರುತ್ತಿರುವಂತೆನಿಸಿತು. ಗಾಬರಿಯಿಂದ ಯಾರು ಯಾರು ನೀನು ಎಂದು ಕೂಗಿದೆ. ಅವನು ಅಟ್ಟಹಾಸ ಮಾಡಿದ. ನಾನು ಯಾರೆಂದು ಹೇಳಲಿ? ಹೆಸರೇ ಇಟ್ಟಿಲ್ಲವಲ್ಲ ನೀನು. ಹೊಡೆಯುವವನು ಶೋಷಕ ಅಂತ ಬೇಕಾದರೆ ಕರಿ. ನನ್ನನ್ನು ಆಫ್ ಸೀಸನ್ ಮಾಡಿಬಿಟ್ಟಿದ್ದೀಯಾ. ನಿನ್ನ ಕಥೆಯ ಪಾತ್ರ ನಾನು, ಆ ಅವಳ ಗಂಡ ಎಂದ. ನಾನು ಅಚ್ಚರಿಯಿಂದ, ಓಹ್, ನೀನಾ? ಹೆಂಡತಿಗೆ ಹೊಡೆಯುವುದು ಸಾಲದೆಂದು ನಿನ್ನನ್ನು ಸೃಷ್ಟಿ ಮಾಡಿದ ನನ್ನ ಮೇಲೆ ನಿನ್ನ ಆಕ್ರಮಣವೇ? ಅದು ಮತ್ತೆ ಅಟ್ಟಹಾಸ ಮಾಡುತ್ತಾ, ತಪ್ಪಾಯಿತು ಕಥೆಗಾರ್ತಿ, ಇಲ್ಲಿ ಕೇಳು. ನಾನು ನನ್ನ ಹೆಂಡತಿಗೆ ಎಷ್ಟೇ ಹೊಡೆದರೂ ಅವಳ ಮೇಲೆ ಪ್ರೀತಿ ಇದೆ. ಇಲ್ಲದೇ ಇದ್ದರೆ ಇಷ್ಟು ದಿನ ನನ್ನ ಜೊತೆಯಲ್ಲಿ ಎಲ್ಲಿರುತ್ತಿದ್ದಳು? ಯಾವಾಗಲೋ ಸೋಡಾ ಚಿಟ್ಟಿ ಕೊಟ್ಟು ಹೊರಟು ಹೋಗುತ್ತಿದ್ದಳು. ನನ್ನನ್ನು ಏನು ಮಾಡಬೇಕೆಂದಿರುವೆ ಕಥೆಗಾರ್ತಿ ಎಂದಿತು. ನಾನು, ಓಹೋ, ಬಹುವಚನ ಉಪಯೋಗಕ್ಕೂ ಅರ್ಹಳಲ್ಲವೇ ನಾನು ಎಂದೆ. ಅದು ತಪ್ಪಾಯಿತು ಎಂದಿತು. ಮತ್ತೆ, ನಾನು ಏನು ಮಾಡಬೇಕು ಅದನ್ನು ನೀನೇ ಹೇಳಿಬಿಡು ಅಂದೆ. ಮತ್ತೆ ಅರಕ್ಷಣ ಸುಮ್ಮನಿದ್ದು, ನಾನು ಯಾವ ಪಾತ್ರಕ್ಕೂ ಅನ್ಯಾಯ ಮಾಡುವವಳಲ್ಲ. ಕಥೆಯಿಂದ ಹೀಗೆ ಹೊರಬಂದು ಇಷ್ಟು ಹೊತ್ತು ಇಲ್ಲಿರೋ ಧೈರ್ಯವೇ, ನಡೆ ಕಥೆಯ ಚೌಕಟ್ಟಿನೊಳಗೆ ಎಂದು ಗದರಿದೆ. ಆಯಿತು ಎಂದು ಮತ್ತೆ ಅಟ್ಟಹಾಸ ಮಾಡುತ್ತಾ ದಾಪುಗಾಲು ಹಾಕುತ್ತ ಕಥೆಯೊಳಕ್ಕೆ ಐಕ್ಯವಾಯಿತು. ಕೆಲ ಹೊತ್ತು ಕಳೆದಿರಬಹುದು. ಇನ್ಯಾರೋ ಕಿಲುಕಲೆ ನಕ್ಕಸದ್ದು ಬೆಚ್ಚಿ ಕಣ್ತರಿದೆ. ಸ್ತ್ರೀರೂಪವೊಂದು ಗೋಚರಿಸಿತು. ಯಾರು ನೀನು ಎಂದೆ. ಅವಳು, ನಿಮ್ಮ ಸೋಳ ಚೀಟಿ ಕಥೆಯ ಪಾತ್ರ, ನಾಯಕಿ ಪಾತ್ರ ಅಂದುಕೊಳ್ಳಲೇ ಎಂದಳು. ನಾನು, ಅಂದುಕೋ, ನೀನೇಕೆ ಬಂದೆ ಇಲ್ಲಿಗೆ ಎಂದೆ. ಮತ್ತೆ ಕಿರಿಕೆಲ್ಲ ನಕ್ಕು, ನನ್ನ ಗಂಡ ಬರಬಹುದು, ನಾನು ಬರಬಾರದೆ ಎಂದಿತು. ಮತ್ತೆ ಅರಕ್ಷಣಾ ಬಿಟ್ಟು, ನನ್ನನ್ನು ಏನು ಮಾಡಬೇಕೆಂದಿರುವಿರಿ? ನನಗೆ ಗೊತ್ತು, ನನ್ನನ್ನೇ ನೀವು ಸಾಯಿಸುವುದು. ಕೊನೆಗೆ ಹೆಣ್ಣಿನ ಗತಿ ಅದೇ ತಾನೇ ಎಂದಿತು. ನಾನು, ನೀನು ಕಥೆಗಾರ್ತಿಯೋ ನಾನೋ ಎಂದೀಗ ನನಗೆ ಸಂದೇಹವಾಗುತ್ತಿದೆ ಎಂದೆ. ಹಿಡಿದ ಪಟ್ಟು ಬಿಡದೆ ಮತ್ತೆ ನನಗೆ ನ್ಯಾಯ ಕೊಡಿಸಿ ಎನ್ನಬೇಕೇ? ನಾನು, ಸಾಕು ಮಾತು, ಇಬ್ಬರಲ್ಲಿ ಒಬ್ಬರು ನಿನಗಿದ್ದೇ ಇರುತ್ತಾರೆ, ಚಿಂತೆ ಬೇಡ, ನಡೆ, ಹೆಚ್ಚು ಹೊತ್ತು ಇಲ್ಲಿರಬೇಡ ಎಂದೆ. ಆಯಿತು, ಧನ್ಯವಾದಗಳು ಎಂದು ಆ ಪಾತ್ರ ಅಕ್ಷರ ಮಾತ್ರದ ಕಥೆಯೊಳಕ್ಕೆ ಸೇರಿತು. ನಾನು, ಅಬ್ಬಾ, ಏನು ಉದ್ಧಟತನ ಈ ಪಾತ್ರಗಳದ್ದು ಎಂದುಕೊಂಡು ಮತ್ತೆ ಕಣ್ಣು ಮುಚ್ಚಿ ನಿದ್ದೆ ಮಾಡಲು ಯತ್ನಿಸಿದೆ. ಕೆಲ ಹೊತ್ತಿನ ಬಳಿಕ ಮತ್ಯಾರೋ ಬಂದು ಹಾಗಾಯಿತು. ಯಾರು ಯಾರದು ಎಂದೆ ಗಾಬರಿಯಾಗಿ. ಓಹೋ, ನೀನೋ ಪತಿ ಪತ್ನಿಯ ನಡುವೆ ಬರುವವನು ಎಂದೆ. ಆ ಪಾತ್ರ ಹೌದು, ಹೇಗೆ ಊಹಿಸಿದಿರಿ ಎಂದಿತು. ಪತಿ ಪತ್ನಿ ಬಂದು ಹೋಗಿದ್ದಾರೆ, ನಿನ್ನದೇ ಸರದಿ ಎಂದೆ. ಚುರುಕಾಗಿದ್ದೀರಿ ಎಂದಿತು. ಆದ್ದರಿಂದಲೇ ನಿನ್ನಂತವನನ್ನು ಸೃಷ್ಟಿಸಿದ್ದು. ಮುಂದೆ ಹೇಳು, ನನ್ನನ್ನೇನು ಮಾಡುತ್ತೀರಿ? ಏನ್ ಮಾಡಬೇಕು? ಅವರೊಬ್ಬರು ಹೇಳಿದರು, ನೀನು ಹೇಳಿಬಿಡು ಎಂದೆ. ಅದು, ಅವಳು ಅವಳ ಗಂಡನಿಗೆ ಸೋಡಾ ಚೀಟಿ ಕೊಡಲು ಮೀನಾಮೇಷ ಎಣಿಸುತ್ತಿದ್ದಾಳೆ. ಎಷ್ಟು ದಿನ ಹೀಗೆ ವಿಧುರನಾಯ ಕಾಲ ಕಳೆಯಲಿ? ಅವಳು ನನ್ನವಳಾಗುತ್ತಾಳೆ ಎಂಬ ನಂಬಿಕೆ ಸಡಿಲವಾಗುತ್ತಿದೆ ಎನ್ನುತ್ತಿದ್ದಂತೆಯೇ, ನಾನು, ಸಾಕು ನಿಲ್ಲಿಸಯ್ಯ, ನನಗೀಗ ಏನು ಮಾಡಬೇಕೆಂದು ಹೊಳೆಯುತ್ತಿದೆ, ನೀನಿನ್ನು ಹೊರಡು ಮಾರಾಯ ಎಂದೆ. ಆಯಿತು, ಸಾವಿನ ದಾರಿ ಹಿಡಿಯುವಂತೆ ಮಾಡಬೇಡಿ ಎಂದಿತು. ನಾನು, ಮತ್ತೆ ಸದಾ ಸಾವಿನ ಮಾತನೇ ಆಡುತ್ತಿರುತ್ತೀಯ? ಹೋಗಯ್ಯ, ಹೆಚ್ಚು ಮಾತು ಬೇಡ, ನನಗೆ ಗೊತ್ತು, ನಡೆ ಎಂದೆ. ನಮಸ್ಕಾರ ಎಂದು ಆ ಪಾತ್ರ ಕ್ಷಣಾರ್ಧದಲ್ಲಿ ಕಥೆಯೊಳಗೆ ಸೇರಿ ಹೋಯಿತು. ಅಬ್ಬಾ, ಮೂವರು ಬಂದು ಹೋದರು, ಆದರೆ ಅವುಗಳನ್ನೇಕೆ ಬಯಬೇಕು? ಅವು ಬಂದು ಹೋದದ್ದು ನನಗೂ ಸಹಾಯವಾಯಿತು ಎಂದು ಕಾಣುತ್ತದೆ. ನನಗೀಗ ನಿಚ್ಚಳವಾಗಿ ಹೊಳೆಯುತ್ತಿದೆ ಕಥೆಯ ಮುಂದಿನ ದಾರಿ ಎಂದು ಪೆನ್ನು ಪೇಪರು ಹಿಡಿದೆ. ಆ ಜಲಪಾತದಲ್ಲಿ ಬೇಸಿಗೆಯ ಪ್ರಭಾವದಿಂದ ನೀರು ಕಡಿಮೆಯಾಗಿದೆ.
ಮೊದಲಿನ ಸೊಗಸು ಇಲ್ಲದಿದ್ದರೂ ಒಂದಿಷ್ಟು ಸುರಿಯುವ ನೀರು ಅದಕ್ಕೊಂದು ಹೊಸ ಅಂದ ನೀಡಿದೆ. ಅವಳು ಬಹಳ ಹೊತ್ತು ಅವನು ಬರುತ್ತಾನೆ ಎಂದು ನಿರೀಕ್ಷಿಸುತ್ತಾ ಕುಳಿತೇ ಇದ್ದಳು. ಕೆಲ ದಿನಗಳಿಂದ ಫೋನಿಗೂ ಸಿಕ್ಕಿಲ್ಲ. ಭಾನುವಾರ ಅವನು ಇಲ್ಲಿ ಬರುವುದನ್ನೂ ತಪ್ಪಿಸುತ್ತಿರಲಿಲ್ಲ. ಅವನಿಗೆ ನನ್ನ ಮೇಲೆ ಬೇಸರವಂತೂ ಆಗಿದೆ ನಿಜ. ಆದರೆ ಗಂಡನಿಗೆ ವಿಚ್ಛೇದನ ಕೊಡುವುದು ಅಷ್ಟು ಸುಲಭವಲ್ಲ. ನಾನೇನು ಮಾಡಲಿ ಓ ದೇವರೇ ಎಂದು ಚಿಂತಿಸುತ್ತಾ ಪರಿತಪಿಸಿದಳು. ಪರೀಕ್ಷೆಗಳು ಮಕ್ಕಳಿಗೆ ಮುಗಿದುದರಿಂದ ಅವನ ಪುಟ್ಟ ಮಗಳು ಅವಳಿಗೆ ಭೇಟಿಯಾಗಿರಲಿಲ್ಲ. ಕೈಗಡಿಯಾರದಲ್ಲಿ ಸಮಯ ನೋಡಿಕೊಂಡಳು. ಮಗನ ಅಂಕಪಟ್ಟಿ ಕೊಡುವ ದಿನ. ಅವಳ ಮಗ ಓದಿನ ತುಂಬಾ ಚುರುಕಾಗಿದ್ದ, ಎಲ್ಲದರಲ್ಲೂ ಮುಂದು. ಶಾಲೆಯ ಬಳಿಯಾದರೂ ಅವನು ಭೇಟಿಯಾಗಬಹುದು, ನೋಡೋಣ ಎಂದು ಅಲ್ಲಿಂದ ಎದ್ದು ಹೊರಟಳು. ಶಿಕ್ಷಕರ ಸಿಬ್ಬಂದಿ ಕೊಠಡಿಗೆ ಹೋದಾಗ ಅವಳ ಮಗನ ತರಗತಿ ಶಿಕ್ಷಕಿ ಎದ್ದು ನಗುತ್ತಾ, ಬನ್ನಿ ಬನ್ನಿ, ಅಂಕಪಟ್ಟಿ ಸಿದ್ಧವಾಗಿದೆ, ನಮ್ಮ ಗುಮಾಸ್ತೆ ಅದನ್ನು ಕಬೋರ್ಡ್ ಒಳಗಿಟ್ಟು ಬೀಗ ಹಾಕಿಕೊಂಡು ಹೋಗಿದ್ದಾರೆ, ಇನ್ನೇನು ಬರುತ್ತಾರೆ, ಸ್ವಲ್ಪ ಹೊತ್ತು ಕಾಯಬಹುದಲ್ಲವೇ ಎಂದು, ಓಹೋ ಆಗಲಿ ಮೇಡಮ್ ಎಂದು ಅವಳು ಹೊರಗೆ ಹೋದಳು. ಸುಮ್ಮನೆ ಕೂಡುವುದಕ್ಕಿಂತ ಶಾಲೆಯ ಸುತ್ತ ಒಳ ಆವರಣದಲ್ಲಿಯೇ ಒಂದು ಸುತ್ತ ಹಾಕಬಹುದು, ಒಳ್ಳೆ ಉದ್ಯಾನವನ ಇದ್ದ ಆಗಿದೆ ಎಂದು ಯೋಚಿಸಿ ಅಲ್ಲಿಂದ ಹೊರಟಳು. ಪುಷ್ಪಗಳ ಗಿಡಮರಗಳ ಸಹಜ ಸೌಂದರ್ಯ ಅವಳ ಮನಸ್ಸನ್ನು ತಣಿಸಿತು. ಹಾಗೆಯೇ ನಡೆಯುತ್ತಾ ಶಾಲೆಯ ಹಿಂಭಾಗಕ್ಕೆ ಬಂದು ಬಿಟ್ಟಿದ್ದಳು. ಅಲ್ಲೇ ಕೊಂಚ ದೂರದಲ್ಲಿ ಇದ್ದ ಮಾವಿನ ಮರದ ಕೆಳಗೆ ಅವಳು ಕಂಡಿದ್ದೇನು, ತಲೆ ಸುತ್ತಿ ಬೀಳುವ ಹಾಗಾಯಿತು. ಹಾಗೆ ಸಾವರಿಸಿಕೊಂಡು ಮತ್ತೆ ನೋಡಿದಳು. ಒಬ್ಬ ಯುವತಿ ಅವನ ಎದೆಯವರೆಗೆ ಅಳುತ್ತಾ ಏನನ್ನೋ ಹೇಳುತ್ತಿದ್ದಾಳೆ. ಅವನು ಅವಳ ತಲೆ ನೇವಸುತ್ತ ಸಮಾಧಾನ ಮಾಡುತ್ತಿದ್ದಾನೆ. ಇದೇನಿದು, ನಡೆಯುತ್ತಿರುವುದು ಕನಸೆ, ನಿಜವೇ ಎಂದು ಕೈ ಜಿಗುಟಿಕೊಂಡರೆ ನೋವಾಯಿತು. ಎಂಥ ಮೋಸ, ಅಂಥವನೇ ಇವನು. ಕಣ್ಣಲ್ಲಿ ನೀರು ಸುಳುಕುವ ಮುನ್ನ ಅಲ್ಲಿಂದ ಮರೆಯಾಗಿ ಬಂದು ಬಿಟ್ಟಿದ್ದಳು. ಅವಳು ಅತ್ತಿದ್ದು ಗೊತ್ತಾಗದಂತೆ ಕರ್ಚೀಫಿನಿಂದ ಕಣ್ಣೊರೆಸಿಕೊಂಡು ಮನಸ್ಸನ್ನು ತಹಬಂದಿಗೆ ತರಲು ಯತ್ನಿಸುತ್ತಾ ಮುಖದ ಮೇಲೆ ನಗೆಯಿರಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಶಿಕ್ಷಕರ ಕೊಠಡಿಗೆ ಹೋದಳು. ಅಂಕಪಟ್ಟಿ ಸಿದ್ಧವಾಗಿತ್ತು. ಅವಳನ್ನು ಕೂಡಿಸಿ ಕೈಗೆ ಅದನ್ನು ಕೊಟ್ಟು ಸಹಿ ತೆಗೆದುಕೊಂಡು ತುಂಬಾ ಖುಷಿಯಿಂದ, ಆ ಟೀಚರ್ ನಿಮ್ಮ ಮಗ ನಮಗೆಲ್ಲ ಅಚ್ಚುಮೆಚ್ಚು, ಆ ಪುಟ್ಟ ತಲೆಯಲ್ಲಿ ಎಷ್ಟು ವಿಷಯಗಳನ್ನು ತುಂಬಿಕೊಂಡಿದ್ದಾನೆ, ಜಾಣ, ಎಲ್ಲದರಲ್ಲೂ ನೂರಕ್ಕೆ ನೂರು, ಒಳ್ಳೆ ಮಗನನ್ನು ಹೆತ್ತಿದ್ದೀರಿ ಎಂದಾಗ ಎಲ್ಲಾ ನೋವು ಮರೆಯಾಗಿ ಇಡೀ ಶರೀರ ಮನಸ್ಸು ಹಗುರವಾಗಿ ಸಂತಸದಲ್ಲಿ ತೇಲಾಡುತ್ತಿರುವ ಅನುಭವವಾಯಿತು. ಧನ್ಯವಾದಗಳನ್ನು ಅರ್ಪಿಸಿ ಆ ಮಾಸ್ಟ್ ಕಾರ್ಡ್ ಅನ್ನು ದೊಡ್ಡ ಪಾರಿತೋಷಿಕವೇನೋ ಎಂಬಂತೆ ಜತನದಿಂದ ಹಿಡಿದುಕೊಂಡು ಹೊರಗೆ ಬಂದಳು. ಮನೆಗೆ ಹೊರುತ್ತಿರುವಾಗ ಬೇಡವೆಂದಿರುವ ಆ ದೃಶ್ಯ ಕಾಡಿತು. ಆ ಹೊಸಬಳನ್ನು ಎಚ್ಚರಿಸಬೇಕೆಂದುಕೊಂಡಳು. ಮೂರ್ನಾಲ್ಕು ದಿನಗಳ ನಂತರ ಬೇಸಿಗೆ ಶಿಬಿರ ಆರಂಭವಾಯಿತು. ಮಗನ ಶಾಲೆಯಲ್ಲೇ ಆ ಚಟುವಟಿಕೆಗಳು ಪ್ರಾರಂಭವಾಯಿತು. ಅವನಿಗೆ ಪೇಂಟಿಂಗ್ನಲ್ಲಿ ಆಸಕ್ತಿ ಇದ್ದುದರಿಂದ ಆ ತರಗತಿಗಳಿಗೆ ಸೇರಿಸಿದಳು. ಆ ದಿನ ಮಗನೊಂದಿಗೆ ಶಾಲೆಯ ಬಳಿ ಬಂದಾಗ ಆ ಇನ್ನೊಬ್ಬಳ ದರ್ಶನವಾಯಿತು. ಹತ್ತಿರದಿಂದ ನೋಡಿದಾಗ ಅನೇಕ ಬಾರಿ ಶಾಲೆಯ ಬಳಿಯೇ ಅವಳನ್ನು ನೋಡುತ್ತಿದ್ದುದನ್ನು ನೆನಪಿಸಿಕೊಂಡಳು. ಹಾಗಾದರೆ ಮಗನೋ ಮಗಳೋ ಇಲ್ಲೇ ಉಳಿಸುತ್ತಿರಬೇಕು. ಹೊರಳಿನಲ್ಲಿ ಮಂಗಲಸೂತ್ರ, ಕಾಲುಗಳಲ್ಲಿ ಕಾಲುಂಗುರ, ಓ ವಿವಾಹಿತೆ. ಅವಳು ತೀರ ಹತ್ತಿರ ಬಂದಾಗ ನಿಮ್ಮೊಂದಿಗೆ ಎರಡು ನಿಮಿಷ ಮಾತನಾಡಬೇಕು ಎಂದಳು. ಆ ಇನ್ನೊಬ್ಬಳು ಚಕಿತಳಾಗಿ, ಯಾರು ನೀವು ಎಂದಳು. ಅವಳು ಯಾರಾದರೇನು, ನಿಮ್ಮ ಹಿತೈಷಿ ಎಂದಿಟ್ಟುಕೊಳ್ಳಿ, ಬನ್ನಿ ಆ ಬೆಂಚಿನ ಬಳಿಗೆ ಹೋಗೋಣ ಎಂದು ಕರೆದುಕೊಂಡು ಹೋದಳು. ಅಷ್ಟರೊಳಗೆ ಮಗ ತಾಯಿಗೆ ಬೈ ಬೈ ಮಾಡಿ ಪೇಂಟಿಂಗ್ ಕ್ಲಾಸಿಗೆ ಹೋಗಿಯಾಗಿತ್ತು. ಕುಳಿತ ನಂತರ, ನಾನು ಸುತ್ತಿ ಬಳಸಿ ಮಾತನಾಡುವುದಿಲ್ಲ, ನೀವು ಯಾರೋ ತಿಳಿಯದು, ಆದರೆ ನನ್ನಂತೆಯೇ ಒಬ್ಬ ಹೆಣ್ಣು, ನೀವು ಮೋಸಕ್ಕೆ ಒಳಗಾಗಬಾರದೆಂದು ಹೇಳುತ್ತಿದ್ದೇನೆ. ನಿನ್ನೆ ನೀವು ಶಾಲೆಯ ಹಿಂದಿನ ಮಾವಿನ ಮರದ ಕೆಳಗೆ ಒಬ್ಬ ಪುರುಷನ ಜೊತೆ ಇದ್ದಿರಲ್ಲ ಎನ್ನುತ್ತಿದ್ದಂತೆ ಆ ಇನ್ನೊಬ್ಬಳು ಸಿಡಿದಳು. ನಿಮಗೇನು ಕಷ್ಟ, ಅವಳು ತಪ್ಪು ತಿಳಿಯಬೇಡಿ, ಹಿಂದೆ ನಾನು ಅದೇ ರೀತಿ ಅವನ ಎದೆಯವರಿಗೆ ನನ್ನ ನೋವು ವ್ಯಥೆ ಕಥೆಯನ್ನೆಲ್ಲ ಹೇಳಿಕೊಂಡಿದ್ದೆ ಎಂದಳು. ಚಕಿತಳಾದ ಆ ಇನ್ನೊಬ್ಬಳು ಇದನ್ನು ನಾನು ನಂಬಬೇಕೇ ಎಂದು ತಟ್ಟನೆ ನುಡಿದಳು. ಮತ್ತೆ ಅವರು ಅಂಥವರಲ್ಲ, ತುಂಬಾ ಒಳ್ಳೆಯವರು, ಅವರಿಂದ ನನಗೆ ನೆಮ್ಮದಿ ಸಿಕ್ಕಿದೆ ಎಂದಳು. ಈಗ ಸಿಕ್ಕಿದೆ ಅಷ್ಟೇ, ಕೆಲ ದಿನಗಳಲ್ಲೇ ನಿನ್ನ ಗಂಡನಿಗೆ ಸೋಡಾ ಚೀಟಿ ಕೊಡಲು ನಿಮ್ಮನ್ನು ಒತ್ತಾಯ ಮಾಡುತ್ತಾರೆ. ಆ ಕೆಲಸ ಮಾಡಲು ನಾನು ತಡ ಮಾಡಿದ್ದೇನೆಂದೇ ನಿನ್ನ ಹಿಂದೆ ಬಿದ್ದಿದ್ದಾರೆ. ದಯಮಾಡಿ ಎಚ್ಚೆತ್ತುಕೊಳ್ಳಿ, ನನ್ನವಳ ಜಾಗಕ್ಕೆ ನಿನ್ನ ಬಿಟ್ಟು ಬೇರಾರನ್ನು ಊಹಿಸಿಕೊಳ್ಳಲಾರೆ ಎಂದು ನನಗೆ ಹೇಳಿದ್ದ ಎನ್ನುತ್ತಿದ್ದಂತೆ ಅವಳ ಕಣ್ಣುಗಳಿಂದ ಕಂಬನಿ ಹರಿಯಲಾರಂಭಿಸಿತು. ಓಹ್ ಹೌದೇ, ನಿಜವೇ ಎಂದಳು ಅಪನಂಬಿಕೆ ಸ್ವರದಲ್ಲಿ. ದೇವರಾಣೆಗೂ ಸತ್ಯ ಎಂದು ಅವಳು ಅಂದಾಗ ಆ ಇನ್ನೊಬ್ಬಳು ನನ್ನನ್ನು ಎಚ್ಚರಿಸಿದಿರಿ ಎಂದು ಅಳುತ್ತಾ ಹೊರಟಳು. ಒಂದೆರಡು ಹೆಜ್ಜೆ ಹೋದವಳು ಹಿಂದಕ್ಕೆ ಅವಳ ಬಳಿಗೆ ಮರಳಿ ಬಂದು ಅಳುತ್ತಲೇ, ಅವರು ಮೋಸಗಾರರಿರಬಹುದು, ಇವತ್ತು ಬಹುತೇಕ ಮೋಸಗಾರರೇ ತಾನೇ ನಮ್ಮ ಸುತ್ತ ಇರುವುದು,
ಆದರೆ ಜೀವನದಿಂದ ವಿಮುಖರಾದ ನಮ್ಮಂಥವರ ಸಾವನ್ನು ತಪ್ಪಿಸಿ ನಮ್ಮ ಕಣ್ಣುಗಳಿಗೆ ಹೊಸ ಕನಸುಗಳನ್ನು ತುಂಬಿದಂತೂ ಸತ್ಯ ಎಂದವಳೆ ಇವಳು ಉತ್ತರಕ್ಕೂ ಕಾಯದೆ ಹೊರಟು ಹೋದಳು. ಆ ಇನ್ನೊಬ್ಬಳು ಹೊರಟು ಹೋದ ಎಷ್ಟೋ ಹೊತ್ತಿನವರೆಗೂ ಅವಳು ಅಲ್ಲಿಯೇ ಕುಳಿತು ಬಿಟ್ಟಿದ್ದಳು. ಶೋಷಕನ ವಿರುದ್ಧ ಎದ್ದಿದ್ದ ಪ್ರತಿಭಟನೆಯ ಕಾವು ತಣ್ಣಗಾಗಿತ್ತು. ತಾವಿಬ್ಬರೂ ಭೇಟಿಯಾಗುತ್ತಿದ್ದ ಆ ಚಂದ್ರ ತಾಣ, ಆಡಿದ್ದ ಮೋಹಕ ಹುಲಿಗಳು, ಗೆಲುವಿನ ಹಾಸ್ಯಗಳೆಲ್ಲ ಆ ಕ್ಷಣಕ್ಕೆ ಅರ್ಥಹೀನವೆನಿಸಿಬಿಟ್ಟಿತ್ತು. ಹಾಗೆ ಬಹುಹೊತ್ತು ಕುಳಿತು ಬಿಟ್ಟವಳನ್ನು ಅಮ್ಮ ಎಂಬ ಶಬ್ದ ಎಚ್ಚರಿಸಿತು. ಡ್ರಾಯಿಂಗ್ ತರಗತಿಯಿಂದ ಹೊರಗೆ ಬಂದಿದ್ದ ಮಗ ಅಮ್ಮ ಇಲ್ಲಿ ಕುಳಿತಿರುವುದನ್ನು ನೋಡಿ ಓಡಿ ಬಂದಿದ್ದ. ಆಗ ತಾನೇ ಬಣ್ಣದ ಪ್ರಪಂಚದಿಂದ ಮರಳುತ್ತಿದ್ದ ಮಗನ ಬಟ್ಟೆ ಮೈಮೇಲೆಲ್ಲ ಬಣ್ಣ ಚೆಲ್ಲಾಡಿತ್ತು. ಎರಡೂ ಕೈಗಳನ್ನು ಚಾಚಿ ರಂಗುರಂಗಾದ ಮಗ ಓಡಿ ಬರುತ್ತಿರುವಾಗ ಬಣ್ಣ ಕಳೆದುಕೊಂಡಿದ್ದ ತನ್ನ ಬದುಕಿಗೆ ಮತ್ತೆ ಬಣ್ಣ ತುಂಬಿಕೊಂಡಂತಾಗಿ ಉತ್ಸಾಹಿತಳಾದಳು. ಅಂಥ ಚಂದದ ದೃಶ್ಯ ಈ ಜಗತ್ತಿನ ಇನ್ನೊಂದಿಲ್ಲವೆನಿಸಿ ಜೀವ ಪುಳಕಿತವಾಯಿತು.